ಸದನ್ ಪಂಪವರೇ, ಸೋಲಿ ಬೆರೆಯವರೇ ಅಥವಾ ಯಾರೇ ಆಗಿರ್ಲಿ, ಮೋದಿ ಹೇಳ್ತಾರೆ ಯುಎಇಗೆ ಹೋಗಿ ಅಲ್ಲಿಯ ರಾಜನನ್ನು ಭೇಟಿಯಾದಾಗ ನನಗೆ ನಾನು ಭಾವುಕನಾದೆ. ಅವರ ಏನು ಆತಿಥ್ಯ, ಆ ಒಂದು ಅದರ ಆ ಸತ್ಕಾರದ ಒಂದು ಗುಣಮಟ್ಟವನ್ನು ನೋಡಿ, ಅವರ ಒಂದು ಗುಣ ಸ್ವಭಾವವನ್ನು ನೋಡಿ ಭಾವುಕನಾದ ಅಂತ ಹೇಳಿ ಮೋದಿ ಹೇಳುವಾಗ, ಇವರು ಹೇಳ್ತಾರೆ ಮದ್ರಸವನ್ನು ಬಂದ್ ಮಾಡ್ಬೇಕಂತೇಳಿ. ಸ್ವಾಮಿ, ಇಡೀ ಜಗತ್ತಿನಲ್ಲಿ ಮದ್ರಸೆ ಇದೆ, ನೂರಾರು ಕೋಟಿ ಮುಸಲ್ಮಾನರಿದ್ದಾರೆ, ಯಾರ ಒಬ್ಬ ಒಂದಿಬ್ಬರು ಕಿರಾತಕರು ಏನೋ ಉದ್ರೇಕಕಾರಿ, ನಿಮ್ಮಂತವರ ಉದ್ರೇಕಕಾರಿ ಭಾಷಣಗಳನ್ನು ಕೇಳಿಸಿಕೊಂಡು ಧರ್ಮದ ನಶೆಯನ್ನು ತಲೆಗೆ ತುಂಬಿಸಿಕೊಂಡು ಅವರು ಅಂತ ಕ್ರೌರ್ಯವನ್ನು ಮಾಡಿದ್ದಾರೆ. ನಿಜವಾಗಿಯೂ ಈ ಎರಡು ಉದಯಪುರದ ಏನು ವ್ಯಕ್ತಿಗಳಿದ್ದಾರೆ, ಅವರು ಮದ್ರಸಕ್ಕೆ ಹೋಗಿರ್ಲಿಕ್ಕಿಲ್ಲ, ಮದ್ರಸದಲ್ಲಿ ಕಲಿತಿದ್ರೆ ಖಂಡಿತ ಅವರು ಅದು ಮಾಡ್ತಿರ್ಲಿಲ್ಲ. ಮಾತ್ರಲ್ಲ, ಎಲ್ಲ ಜಗತ್ತಿನ ಎಲ್ಲ ಉಲಮಾಗಳು ಈ ಒಂದು ಮದ್ರಸದ ಮುಖಾಂತರ ಜನರಿಗೆ ದಯೆ ಕರುಣೆ ಅಲ್ಲಿ ಕಲಿಸುವುದೇ ಏನಂತ ಹೇಳಿದ್ರೆ, ಇಡೀ ಜಗತ್ತಿನ ಸರ್ವ ಸೃಷ್ಟಿ ಜಾಲಗಳು ದೇವನ ಕುಟುಂಬ, ಆ ಕುಟುಂಬಕ್ಕೆ ನೀವು ಒಳ್ಳೆಯದು ಮಾಡಿ, ಉತ್ತಮವಾದಂತಹ ಒಳಿತುಗಳನ್ನು ಅವರಿಗೆ ಮಾಡಿ ಕೊಡಿ ಅಂತ ಹೇಳ್ತಾರೆ, ಕರೆಸ್ತಾರೆ. ಆದ್ದರಿಂದ ಇವತ್ತು ನಾವೆಲ್ಲ ನಿರೀಕ್ಷಿಸಿದಂತೆ ಉದಯಪುರದ ಘಟನೆಯನ್ನು ಮುಂದಿಟ್ಟುಕೊಂಡು ಉದ್ರೇಕಕಾರಿ ಭಾಷಣಕ್ಕೆ ಹೊರಟಿದ್ದಾರೆ. ನಿಜವಾಗಿಯೂ ಆ ಎರಡು ವ್ಯಕ್ತಿಗಳು ಮದ್ರಸಕ್ಕೆ ಹೋಗಿರ್ತಿದ್ದರೆ ಅವರು ಹಾಗೆ ಮಾಡ್ತಿರ್ಲಿಲ್ಲ. ಮದ್ರಸ ಕಲಿಸಬೇಕು, ಜನರಿಗೆ ಸಂಸ್ಕಾರ, ಸಂಸ್ಕೃತಿ, ದಯೆ, ಕರುಣೆ ಏನೆಂಬುದನ್ನು ಅರ್ಥ ಮಾಡಲಿಕ್ಕೆ ಮದ್ರಸ ಮುಖಾಂತರ ಕಲಿಬೇಕು. ಆ ಕಲಿಯದಿದ್ದರೆ ಇವತ್ತು ಇಂತಹ ಕೃತ್ಯಗಳು ಆಗ್ತವೆ. ನೀವೇ ನೋಡಿ, ಇವತ್ತು ನಮ್ಮ ದೇಶದಲ್ಲಿ ಹಿಂಸೆ ಆರಂಭಗೊಂಡದ್ದು ಯಾವಾಗ? ಸ್ವಾತಂತ್ರ್ಯದ ನಂತರ ಇಲ್ಲಿಯ ಅಲ್ಪಸಂಖ್ಯಾತರನ್ನು ಗುರಿಯಾಗಿಟ್ಟುಕೊಂಡು ನಿರಂತರವಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಕೋಮುಗಳ ಬಗ್ಗೆ ಹಬ್ಬಿಸಿ ಸಾವಿರಾರು ಮುಸಲ್ಮಾನರನ್ನು ಕೊಂದು ಹಾಕಿ, ಮಾತ್ರಲ್ಲ ಮಸೀದಿಗಳಲ್ಲಿ ಕೂಡ ದೇವಸ್ಥಾನವನ್ನು ಹುಡುಕಿ ಮಸೀದಿಗಳನ್ನು ಬಂದು ಮಾಡಿಸಿ ಮಸೀದಿಗಳನ್ನು ಹೊಡೆದು ಹಾಕಿ ನಿರಂತರವಾಗಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಲಿಕ್ಕಾಗಿ ಇವತ್ತು ಮುಸಲ್ಮಾನರನ್ನು ಮುಂದಿಟ್ಟುಕೊಂಡು ಉದ್ರೇಕಕಾರಿ ಭಾಷಣ ಮಾಡ್ತಾರಲ್ಲ, ಆ ಉದ್ರೇಕ ಭಾಷಣಗಳಿಂದ ಮನನೊಂದು ಕೆಲವೊಂದು ಬೆರಳೆಣಿಕೆ ವ್ಯಕ್ತಿಗಳು ಇಂತಹ ಕ್ರೌರ್ಯಕ್ಕೆ ಮುಂದಾಗ್ತಾರೆ. ಆದ್ದರಿಂದ ಮೊದಲು ನೀವು ಈ ಒಂದು ಉದ್ರೇಕಗೊಳಿಸುವಂತಹ ಈ ಕೃತ್ಯಗಳಿಂದ ಮೋರ ಬಂದು ಶಾಂತಿ ಸಮಾಧಾನವನ್ನು ಬೋಧಿಸಿ ನೋಡಿ. ಎಲ್ಲರೂ ನಮ್ಮವರೇ, ಅವನ್ಯಾರವ ಇವ ನಮ್ಮವ ಅಂತ ಹೇಳುವಂತಹ ಒಂದು